ಆಲ್ಮೋಸ್ಟ್ ಎವ್ರಿಥಿಂಗ್ ಎವ್ರಿಥಿಂಗ್ ಯು ನೀಡ್ ಟು ನೋ. ಹೆಲೋ ಮಿತ್ರ, ಟಿಮ್ ಫೆರಿಸ್ ಅವರ ಒಂದು ಪಾಡ್ಕಾಸ್ಟ್ ಅಲ್ಲಿ ಡೆರೆಕ್ ಸೇವರ್ಸ್ ಅನ್ನೋ ಒಂದು ಸಕ್ಸಸ್ಫುಲ್ ಆದ ರೈಟರ್ ಮತ್ತೆ ಉದ್ಯಮಿಯನ್ನ ಇಂಟರ್ವ್ಯೂ ಮಾಡ್ತಾ ಇದ್ರು. ಆ ಇಂಟರ್ವ್ಯೂ ಅಲ್ಲಿ ಅವರಿಗೆ 20 ವರ್ಷ ಆಗಿದೆ ಅಂತ ಕನ್ಸಿಡರ್ ಮಾಡಿ ಲೈಫ್ ಅಲ್ಲಿ ಈ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಅವರಿಗೆ ಒಂದು ಅಡ್ವೈಸ್ ಅನ್ನ ನೀಡಬೇಕು ಅಂತ ಅನ್ಕೊಂಡ್ರೆ ಏನ್ ಕೊಡ್ತಾರಂತ ಕೇಳಬೇಕಾದ್ರೆ ಅವರು ಶಾಕಿಂಗ್ ಆಗಿ ಒಂದು ಉತ್ತರವನ್ನ ಕೊಡ್ತಾರೆ. ಅದು ಏನಂದ್ರೆ, ಡೋಂಟ್ ಬಿ ಅ ಡಾಂಕಿ, ಅಂದ್ರೆ ನಮ್ಮನ್ನ ಕತ್ತೆಯಾಗಿ ಇರಬಾರ್ದು ಅಂತ ಹೇಳ್ತಾರೆ. ಡೈರೆಕ್ಟ್ ಏನ್ ಹೇಳಕ್ಕೆ ಬರ್ತಾ ಇದಾರಂದ್ರೆ, ಅವರ ಲೈಫ್ ಟೈಮ್ ಅಲ್ಲಿ ಸುಮಾರು ಜನರನ್ನ ಮೀಟ್ ಮಾಡ್ಬೇಕಾದ್ರೆ ಅವರು ಒಂದೇ ಸಮಯದಲ್ಲಿ ಸುಮಾರು ವಿಷಯವನ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದಾರೆ ಅಂತ ಅವ್ರು ಹೇಳ್ತಾರೆ. ಈಗ ನಾನು ಎಲ್ಲವನ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಯಾವ್ದ್ರಲ್ಲೂ ಕೂಡ ಪ್ರೋಗ್ರೆಸ್ ಆಗದೆ ಹಾಗೆ ಕನ್ಫ್ಯೂಸ್ ಆಗಿ ನಿಂತ್ಬಿಡ್ತಾರೆ. ಅವರು ಎಕ್ಸಾಕ್ಟ್ ಆಗಿ ಒಂದು ಡಾಂಕಿ ರೀತಿ ಈ ಕಡೆ ಇರೋ ಹುಲ್ಲನ್ನ ಆ ಕಡೆ ಇರೋ ಒಂದ್ ಬಕೆಟ್ ನೀರನ್ನ ನೋಡ್ಬಿಟ್ಟು ಯಾವ್ದನ್ನ ಫಸ್ಟ್ ತಿನ್ನೋದು ಕುಡಿಯೋದು ಅಂತ ಗೊತ್ತಾಗದೆ ಒಂದು ನಿರ್ಧಾರಕ್ಕೆ ಬರಕ್ಕಾಗದೆ ಯೋಚನೆ ಮಾಡ್ಕೊಂಡು ನಿಲ್ಲೋದ್ರಲ್ಲೇ ಪೂರ್ತಿ ಟೈಮ್ ಅನ್ನ ವೇಸ್ಟ್ ಮಾಡ್ತಾರೆ ಅಂತ ಅವ್ರು ಹೇಳ್ತಾರೆ. ಸುಮಾರು ಯಂಗ್ಸ್ಟರ್ಸ್ ಗೆ ಇರೋ ಪ್ರಾಬ್ಲಮ್ ಏನಂದ್ರೆ, ಹೈಯರ್ ಸ್ಟಡಿ ಮಾಡೋಣ, ಜಾಬಿಗೆ ಹೋಗೋಣ, ಇಲ್ಲಾಂದ್ರೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಯಾವ್ದನ್ನ ಮಾಡ್ಬೇಕು ಅಂತಾನೆ ಅರ್ಥ ಆಗದೆ ಒಂದೇ ಕಡೆ ಕನ್ಫ್ಯೂಸ್ ಆಗಿ ನಿಲ್ಲೋದ್ರಿಂದ ಅವರ ವ್ಯಾಲ್ಯೂಬಲ್ ಟೈಮ್ ಅನ್ನ ವೇಸ್ಟ್ ಮಾಡ್ತಾ ಇದಾರೆ ಅಂತ ಅವ್ರು ಹೇಳ್ತಾರೆ. ಶಾರ್ಟ್ ಆಗಿ ಹೇಳ್ಬೇಕಂದ್ರೆ, ಇದನ್ ಮಾಡೋಣ ಅದನ್ ಮಾಡೋಣ ಅಂತ ಶಾರ್ಟ್ ಟರ್ಮ್ ಥಿಂಕಿಂಗ್ ಇಂದ ಲಾಂಗ್ ಟರ್ಮ್ ಬೆನಿಫಿಟ್ ಅನ್ನ ಅವರು ವೇಸ್ಟ್ ಮಾಡ್ತಾ ಇದಾರೆ. ಯಾವುದೇ ನಿರ್ಧಾರವನ್ನ ತಗೊಳ್ದೆ ಹಾಗೆ ನಿಂತ್ಕೊಂಡು ಟೈಮ್ ಅನ್ನ ವೇಸ್ಟ್ ಮಾಡದೆ ಆ ಡಾಂಕಿ ಮೊದಲು ನೀರನ್ನ ಕುಡಿದ್ಬಿಟ್ಟು ಆ ಹುಲ್ಲನ್ನ ತಿನ್ನೋದಕ್ಕೆ ಹೋಗ್ಬೋದಿತ್ತು, ಇಲ್ಲಾಂದ್ರೆ ಹುಲ್ಲನ್ನ ತಿನ್ಬಿಟ್ಟು ನೀರನ್ನ ಕುಡಿಬೋದಿತ್ತು. ಆದ್ರೆ ಯಾವ್ದನ್ನು ಮಾಡದೆ ಹಾಗೆ ಇರೋದ್ರಿಂದ ವ್ಯಾಲ್ಯೂಬಲ್ ಟೈಮ್ ಅನ್ನೋದು ವೇಸ್ಟ್ ಆಗ್ತಾ ಇದೆ. ಯಂಗ್ಸ್ಟರ್ಸ್ ಸುಮಾರು ವಿಷಯಗಳನ್ನ ಟ್ರೈ ಮಾಡಿ ನೋಡ್ಬೇಕು ಅಂತ ಅನ್ಕೋತಾರೆ. ಓದ್ಬೇಕು, ಕೆಲಸಕ್ಕೆ ಹೋಗ್ಬೇಕು, ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬೇಕು, ಈ ರೀತಿ ಎಲ್ಲದರಲ್ಲೂ ಇಂಟ್ರೆಸ್ಟ್ ಇದ್ರೆ ಯಾವ್ದಾರು ಒಂದನ್ನ ಪ್ರಯತ್ನ ಮಾಡಿ ಇನ್ನೊಂದನ್ನ ಅದ್ರ ಜೊತೆ ಕಂಟಿನ್ಯೂ ಮಾಡಬಹುದು. ಓದ್ತಾ ಇರ್ಬೇಕಾದ್ರೆ ಸೈಡ್ ಅಲ್ಲಿ ಬಿಸ್ನೆಸ್ ಮಾಡಬಹುದು, ಇಲ್ಲ ಪಾರ್ಟ್ ಟೈಮ್ ಜಾಬ್ ಅನ್ನ ಕೂಡ ಮಾಡಬಹುದು. ಒಂದ್ ಕೆಲಸ ಸಿಕ್ಕಿ ಕೆಲ್ಸಕ್ಕೆ ಹೋದ್ರೆ ವೀಕೆಂಡ್ ಅಲ್ಲಿ ಕೂಡ ಬಿಸ್ನೆಸ್ ಅನ್ನ ಮಾಡಬಹುದು, ಇಲ್ಲಾಂದ್ರೆ ಹೈಯರ್ ಸ್ಟಡೀಸ್ ಗೆ ಬೇಕಾದ ಎಕ್ಸಾಮ್ ಪ್ರಿಪರೇಷನ್ ಅನ್ನ ಕೂಡ ಮಾಡಬಹುದು. ಹೆಂಗಾಗಿರ್ಬೇಕಾದ್ರೆ, ಟೈಮ್ ನಮ್ಮ ಅಡ್ವಾಂಟೇಜ್. ಲೈಫ್ ಅಲ್ಲಿ ಏನಾದ್ರೂ ಮಿಸ್ಟೇಕ್ ಮಾಡಿದ್ರೆ ಸಮಸ್ಯೆನೆ ಇಲ್ಲ, ನಮ್ಗಿನ್ನು ಸುಮಾರು ಟೈಮ್ ಇದೆ, ಎಲ್ಲವನ್ನ ಚೇಂಜ್ ಮಾಡಬಹುದು. ಆದ್ರೆ ಏನು ಕೂಡ ಮಾಡದೆ ಲೈಫ್ ಅಲ್ಲಿ ಇಂಪ್ರೂವ್ ಆಗೋದಕ್ಕೆ ಯಾವುದೇ ಒಂದು ಪ್ರಯತ್ನ ಮಾಡದೇ ಇರೋದೆ ಟೈಮ್ ಅನ್ನು ಕೂಡ ವೇಸ್ಟ್ ಮಾಡುತ್ತೆ, ನಮ್ಮ ಥಿಂಕಿಂಗ್ ಅನ್ನ ನೆಗೆಟಿವ್ ಆಗಿ ಬದಲಾಸುತ್ತೆ. ಒಂದು ವಿಷಯವನ್ನ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಲೈಫ್ ನ ನಿರ್ಧಾರವನ್ನ ನೀವೇ ತಗೋಬೇಕು. ಫ್ಯಾಮಿಲಿ ಮತ್ತೆ ರಿಲೇಟಿವ್ ಇಂದ ಯಾವ್ದಾದ್ರು ಒಂದು ಪ್ರೆಷರ್ ಬಂದ್ರೆ ಅವರು ಹೇಳೋದನ್ನ ನೀವು ಮಾಡಿ, ನಿಮ್ಗೆ ಇಷ್ಟ ಆಗಿದ್ದನ್ನು ಕೂಡ ಸೈಡ್ ಅಲ್ಲೇ ಮಾಡಿ, ಇಷ್ಟ ಆಗಿರೋ ವಿಷಯದಲ್ಲಿ ನೀವು ಸಕ್ಸಸ್ಫುಲ್ ಆಗಿ ಬದಲಾದ್ರೆ ಆ ರಿಸಲ್ಟ್ ನ ತೋರಿಸಿ ನಿಮ್ಮನ್ನ ನೀವು ಪ್ರೂವ್ ಮಾಡ್ಕೊಳ್ಳಿ. ಒಬ್ಬ ಡಾಂಕಿಯಾಗಿ ಇರೋದಕ್ಕಿಂತ ಯಾವ್ದಾದ್ರು ಒಂದು ಮಾಡೋದೇ ಬೆಟರ್ ಅಂತ ಅರ್ಥ ಮಾಡ್ಕೊಳ್ಳಿ. ನಂಬರ್ 2, ಕ್ವಾಲಿಫಿಕೇಶನ್ ಈಸ್ ಅ ಜಸ್ಟ್ ಪೀಸ್ ಆಫ್ ಪೇಪರ್. ನಮ್ಗೆ ಇಷ್ಟ ಆಗಿದ ವಿಷಯವನ್ನ ಮಾಡೋದಕ್ಕೆ ನಮ್ಗೆ ಕ್ವಾಲಿಫಿಕೇಶನ್ ಇದ್ರೆ ಮಾತ್ರ ಮಾಡಕ್ ಆಗತ್ತೆ ಅಂತ ಎಲ್ಲರೂ ಅನ್ಕೋತಾರೆ. ನೀವು ಡಾನ್ಸರ್ ಆಗಿ, ಆಕ್ಟರ್ ಆಗಿ, ಇಲ್ಲಾಂದ್ರೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಆಗ್ಬೇಕು ಅಂತ ಅನ್ಕೊಂಡ್ರೆ, ಆದ್ರೆ ನಾನು ಬಿಸ್ನೆಸ್ ಮ್ಯಾನ್ ಆಗಿ ಬದಲಾಗೋದಿಕ್ಕೆ ಯಾವ ಕೋರ್ಸ್ ಅನ್ನ ಓದ್ಬೇಕು, ಯಾವ ಕಾಲೇಜ್ ಅಲ್ಲಿ ಅಡ್ಮಿಷನ್ ತಗೋಬೇಕು ಅಂತ ನೀವು ಥಿಂಕ್ ಮಾಡ್ತಾ ಇದ್ರೆ, ಇಲ್ಲಾಂದ್ರೆ MBA ಮಾಡಿದ್ರೆ, ಇಲ್ಲಾಂದ್ರೆ ಡಾನ್ಸಿಂಗ್ ಮತ್ತೆ ಆಕ್ಟಿಂಗ್ ಸ್ಕೂಲ್ಗೆ ಹೋದ್ರೆ ಮಾತ್ರ ಉದ್ಯಮಿ ಆಗಕ್ಕಾಗತ್ತೆ, ಡಾನ್ಸರ್ ಆಗಕ್ಕಾಗತ್ತೆ ಅಂತ ನೀವು ಅನ್ಕೊಂಡಿದ್ರೆ ನೀವು ತಪ್ಪಾದ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ದೀರಾ. ಯಾಕಂದ್ರೆ ಅಟ್ ದ ಎಂಡ್ ಆಫ್ ದ ಡೇ ಈ ಲೋಕ ರಿಸಲ್ಟ್ ಅನ್ನ ಮಾತ್ರ ವ್ಯಾಲ್ಯೂ ಮಾಡುತ್ತೆ. ಓದಿ ಮುಗಿಸಿ ನಿಮ್ಮ ಫಸ್ಟ್ ಜಾಬಿಗೆ ನೀವು ಹೋಗ್ಬೇಕಾದ್ರೆ ಓದಿದಕ್ಕೂ ಕೆಲಸ ಮಾಡೋದಕ್ಕೂ ಸಂಬಂಧನೇ ಇಲ್ಲ ಅಂತ ನೀವು ಅರ್ಥ ಮಾಡ್ಕೋತೀರಾ. ಹಾಗೆ ಸಂಬಂಧಪಟ್ಟ ಫೀಲ್ಡ್ ಅಲ್ಲಿ ನೀವು ಕೆಲಸ ಮಾಡಿದ್ರೂ ಕೂಡ ಯಾವ್ದಾದ್ರೂ ಒಂದು ಸ್ಪೆಸಿಫಿಕ್ ಟಾಪಿಕ್ ಅಲ್ಲಿ ಸ್ಪೆಷಾಲಿಟಿಗೋಸ್ಕರ ಈ ಲೋಕ ಜಾಸ್ತಿ ಪೇ ಮಾಡುತ್ತೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಇದೇ ವಿಷಯವನ್ನೇ ಡ್ಯಾನ್ ಕಾರ್ಲಿನ್ ಕೂಡ ಹಿಸ್ಟ್ರಿಯಲ್ಲಿ ಅವರಿಗಿರೋ ನಾಲೆಜ್ ಅನ್ನ ಅವರ ಪಾಡ್ಕಾಸ್ಟ್ ಮೂಲಕ ಈ ಲೋಕಕ್ಕೆ ಶೇರ್ ಮಾಡ್ಬೇಕಾದ್ರೆ ಅರ್ಥ ಮಾಡ್ಕೊಂಡ್ರು. ಅವರ ಬ್ರಾಡ್ಕಾಸ್ಟ್ ಅನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಹಿಸ್ಟ್ರಿಯಲ್ಲಿ ಅವರಿಗಿದ್ದ ಕ್ಯೂರಿಯಾಸಿಟಿ, ಬೋರಿಂಗ್ ಆದ ಹಿಸ್ಟ್ರಿ ಸಬ್ಜೆಕ್ಟ್ ಅನ್ನ ಸೂಪರ್ ಆದ ಸ್ಟೋರಿ ಮೂಲಕ, ಇಂಟ್ರೆಸ್ಟಿಂಗ್ ಆದ ಫ್ಯಾಕ್ಟ್ ಮೂಲಕ ಬೇರೆಯವರಿಗೆ ಅರ್ಥ ಮಾಡಿಸಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಈ ರೀತಿ ಮಾಡ್ಬೇಕಾದ್ರೆ ಈ ಹಿಸ್ಟ್ರಿನ ತುಂಬಾ ಚೆನ್ನಾಗಿ ಹೇಳ್ತೀರಾ, ಇದನ್ ಏನಕ್ಕೆ ಪಾಡ್ಕಾಸ್ಟ್ ಆಗಿ ಸ್ಟಾರ್ಟ್ ಮಾಡಬಾರ್ದು ಅಂತ ಅವರ ರಿಲೇಟಿವ್ಸ್ ಅವ್ರ ಹತ್ರ ಕೇಳ್ಬೇಕಾದ್ರೆ, ಅದಕ್ಕೆ ಅವರು, ನನ್ನ ಹತ್ರ ಹಿಸ್ಟೋರಿಯನ್ ಅನ್ನೋ ಕ್ವಾಲಿಫಿಕೇಶನ್ ಇಲ್ಲ, ನಾನು ಹೇಗೆ ಒಂದು ಪಾಡ್ಕಾಸ್ಟ್ ಅನ್ನ ಸ್ಟಾರ್ಟ್ ಮಾಡೋದು ಅಂತ ಅವ್ರ ಹತ್ರ ಕ್ವಾಲಿಫಿಕೇಶನ್ ಇಲ್ಲದೆ ಇರೋ ಒಂದು ಕಾರಣವನ್ನ ಒಂದು ಮೆಂಟಲ್ ರಿಸ್ಟ್ರಿಕ್ಷನ್ ಆಗಿ ಅವರು ಅನ್ಕೊಂಡಿದ್ರು. ಆದ್ರೆ ಇದಕ್ಕೆಲ್ಲ ಕ್ವಾಲಿಫಿಕೇಶನ್ ಬೇಕಾ ಅಂತ ಅವರ ರಿಲೇಟಿವ್ಸ್ ಅವ್ರ ಹತ್ರ ಕೇಳ್ಬೇಕಾದ್ರೆ ಅವರ ಮೆಂಟಲ್ ಬ್ಯಾರಿಯರ್ಸ್ ಅನ್ನ ಬ್ರೇಕ್ ಮಾಡಿ ಬೇರೆ ಹಿಸ್ಟೋರಿನಿಂದ ಓದಿ ತಿಳ್ಕೊಂಡ ಆ ವಿಷಯವನ್ನ ಅವರ ಪಾಡ್ಕಾಸ್ಟ್ ಅಲ್ಲಿ ಅವರು ಶೇರ್ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಿಸ್ಟರಿಯನ್ನ ಇಷ್ಟು ಇಂಟ್ರೆಸ್ಟಿಂಗ್ ಆಗಿ ಅವರು ಹೇಳೋದ್ರಿಂದ ಅವರ ಪಾಡ್ಕಾಸ್ಟ್ ತುಂಬಾ ಬೇಗ ಹಿಟ್ ಆಗುತ್ತೆ. ಅವರ ಪಾಡ್ಕಾಸ್ಟ್ ಅಲ್ಲಿ ನಾನೊಬ್ಬ ಕ್ವಾಲಿಫೈಡ್ ಹಿಸ್ಟೋರಿಯನ್ ಅಲ್ಲ, ನನ್ನ ಕ್ಯೂರಿಯಾಸಿಟಿಯಿಂದ ಇದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತ ಅವರು ಕ್ಲಿಯರ್ ಆಗಿ ಕ್ಲಾರಿಫೈ ಮಾಡಿದ್ರು ಕೂಡ ಅವ್ರು ಕೂಡ ಇನ್ಫಾರ್ಮೇಶನ್ ಬೆಸ್ಟ್ ಆಗಿ ಇರೋದ್ರಿಂದ ಸುಮಾರು ಜನ ಅವರ ಪ್ರಾಡಕ್ಟ್ ಅನ್ನ ಕನ್ಸ್ಯೂಮ್ ಮಾಡ್ತಾರೆ. ಒಂದು ವಿಷಯವನ್ನ ನೀವೇ ಯೋಚನೆ ಮಾಡಿ ನೋಡಿ, ಆ ಕಾಲದಲ್ಲಿದ್ದ ಸೈಂಟಿಸ್ಟ್ ಅಲ್ಲ, ಅವರ ಕ್ಯೂರಿಯಾಸಿಟಿಯಿಂದನೇ ಹೊಸ ಹೊಸ ವಿಷಯವನ್ನ ಕಂಡುಹಿಡಿದ್ರು. ಅವರು ಕಂಡುಹಿಡಿದ ವಿಷಯ ಎಲ್ರಿಗೂ ಇಷ್ಟ ಆಗಿ ಅದರ ನಂತರ ರೆಕಗ್ನಿಷನ್ ಕೊಟ್ಟು ಇವರು ಸೈಂಟಿಸ್ಟ್, ಇವರು ಡಾಕ್ಟರ್, ಇವರು ಹಿಸ್ಟೋರಿಯನ್ ಅಂತ ಈ ಲೋಕ ಅವರಿಗೆ ಹೆಸರನ್ನ ಕೊಡುತ್ತೆ. ನಿಜವಾಗ್ಲೂ ಕ್ವಾಲಿಟಿ ಆದ ವರ್ಕ್ ಅನ್ನ ನಿಮ್ಮಿಂದ ಪ್ರೊಡ್ಯೂಸ್ ಮಾಡಕ್ಕಾಗತ್ತೆ ಅಂದ್ರೆ
ಕ್ವಾಲಿಟಿಯಾದ ವರ್ಕಿಗೆ ಈ ಲೋಕ, ಆಮೇಲೆ ನಿಮ್ಗೆ ಕ್ವಾಲಿಫಿಕೇಶನ್ ಅನ್ನ ಈ ಲೋಕ ಕೊಡುತ್ತೆ. ನಿಮ್ಗೊಂದು ಜಾಬ್ ಬೇಕು, ಇಂಟರ್ವ್ಯೂ ಅನ್ನ ಅಟೆಂಡ್ ಮಾಡ್ತಾ ಇದ್ದೀರಾ, ಈ ರೀತಿ ರೀಸನ್ ಗೆ ಮಾತ್ರ ನಿಮ್ಗೆ ಕ್ವಾಲಿಫಿಕೇಶನ್ ಅನ್ನೋ ಒಂದು ಸರ್ಟಿಫಿಕೇಟ್ ಬೇಕಾಗುತ್ತೆ. ಸೊ ಕ್ವಾಲಿಟಿಯಾದ ವರ್ಕಿಗೆ ಕ್ವಾಲಿಫಿಕೇಶನ್ ಬೇಡ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ನಂಬರ್ 3, ಇಫ್ ಯು ವಾಂಟ್ ಟು ಬಿ ಎಕ್ಸ್ಟ್ರೀಮ್ಲಿ ಸಕ್ಸಸ್ಫುಲ್, ಸ್ಟ್ಯಾಂಡ್ ಆನ್ ದ ಶೋಲ್ಡರ್ಸ್ ಆಫ್ ಜಯಂಟ್ಸ್. ಈ ಲೋಕದಲ್ಲಿ ತುಂಬಾ ಸಾಧಾರಣವಾದ ಫ್ಯಾಮಿಲಿಯಿಂದ ಅವರು ಸಕ್ಸಸ್ಫುಲ್ ಆಗಿ ಬದಲಾದ್ರೆ ಅವರನ್ನ ಸೆಲ್ಫ್ ಮೇಡ್ ಅಂತ ಹೇಳ್ತಾರೆ. ಆದ್ರೆ ಯಾರೇ ಕೂಡ ಸೆಲ್ಫ್ ಮೇಡ್ ಅಲ್ವೇ ಅಲ್ಲ. ಚಿಕ್ಕ ವಯಸ್ಸಲ್ಲಿ ನಮ್ಮನ್ನ ಪೇರೆಂಟ್ಸ್ ನೋಡಿರ್ತಾರೆ, ಸ್ಕೂಲಲ್ಲಿ ಓದ್ಬೇಕಾದ್ರೆ ಟೀಚರ್ಸ್ ನಮ್ಗೆ ಹೇಳ್ಕೊಟ್ಟಿರ್ತಾರೆ, ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನಮ್ಮ ಸೀನಿಯರ್ಸ್ ನಮ್ಗೆ ಹೇಳ್ಕೊಟ್ಟಿರ್ತಾರೆ. ಸೊ ನಮ್ಮ ಲೈಫ್ ಅನ್ನೋದು ಯಾವ್ಯಾವ ವಿಷಯವನ್ನ ಯಾರ ಹತ್ರದಿಂದ ನಾವು ಕಲ್ತ್ಕೋತೀವೋ ಅದರಲ್ಲೇ ಮೇಜರ್ ಆಗಿ ಡಿಪೆಂಡ್ ಆಗುತ್ತೆ. ನಾವು ಒಬ್ರು ಸಕ್ಸಸ್ಫುಲ್ ಆಗಿ ಬದಲಾದ್ರೆ, ನೀವು ಸಕ್ಸಸ್ಫುಲ್ ಆಗಿ ಬದಲಾದ್ರೆ ನಿಮ್ಮ ಸೀಕ್ರೆಟ್ ಏನು ಅಂತ ಹಾಗೆ ಹೀಗೆ ಕೇಳ್ತೀವಿ. ಆದ್ರೆ ಆ ಸಕ್ಸಸ್ಫುಲ್ ಪರ್ಸನ್ ಸಕ್ಸಸ್ಫುಲ್ ಆಗಿ ಬದಲಾಗೋದಿಕ್ಕೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಕೆಲವೊಬ್ರು ಹೆಲ್ಪ್ ಮಾಡಿರ್ತಾರೆ. ಬೆಸ್ಟ್ ಫಿಸಿಕಲ್ ಫಿಟ್ನೆಸ್ ಅನ್ನ ಅಚೀವ್ ಮಾಡ್ಬೇಕಾ, ನೀವು ಫಿಟ್ನೆಸ್ ಗೆ ಯಾರನ್ನೋ ಒಬ್ಬ ಇನ್ಸ್ಪಿರೇಷನ್ ಆಗಿ ತಗೋತಿರೋ ಅವ್ರ ಹತ್ರ ಯಾವ ವಿಷಯವನ್ನ ಕಲ್ತ್ಕೊಳಕ್ ಆಗುತ್ತೆ ಅಂತ ನೀವು ನೋಡಿ. ವೆಲ್ತ್ ವೈಸ್ ಅಲ್ಲಿ ಸಕ್ಸಸ್ಫುಲ್ ಆಗಿ ಬದಲಾಗಬೇಕಂದ್ರೆ ಯಾರೆಲ್ಲ ಫೈನಾನ್ಶಿಯಲ್ ಆಗಿ ಸಕ್ಸಸ್ಫುಲ್ ಆಗಿದಾರೋ ಅವ್ರ ಹತ್ರದಿಂದ ಕಲ್ತ್ಕೊಳ್ಳೋ ಲೆಸನ್ ನಿಮ್ಮ ಲೈಫ್ ಅಲ್ಲಿ ಅರ್ಲಿ ಸ್ಟೇಜ್ ಇಂದ ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಇದು ಲಾಜಿಕಲ್ ಆಗಿ ತುಂಬಾ ಸಿಂಪಲ್ ಆದ ವಿಷಯನೇ. ಒಬ್ಬೊಬ್ರು ಅವರ ಲೈಫ್ ಟೈಮ್ ಅನ್ನ ಸ್ಪೆಂಡ್ ಮಾಡಿ ಒಂದು ವಿಷಯದಲ್ಲಿ ಮಾಸ್ಟರಿಯನ್ನ ಅಚೀವ್ ಮಾಡ್ತಾರೆ. ನೀವು ಲೈಫ್ ಟೈಮ್ ಪೂರ್ತಿ ಅದೇ ಮಿಸ್ಟೇಕ್ ಅನ್ನ ಮಾಡಿ ಕಷ್ಟ ಪಡ್ಬೇಕು ಅಂತ ಅನ್ಕೋತೀರಾ? ಇದೆಲ್ಲಾ ಮಾಡದೆ ಕೆಲ್ಸಕ್ ಆಗಿಲ್ಲ, ಇದ್ ಮಾಡಿದ್ರೆ ಕರೆಕ್ಟ್ ಆಗಿ ಆಗತ್ತೆ ಅಂತ ಅವರ ಲೈಫ್ ಟೈಮ್ ನಾಲೆಜ್ ಅನ್ನ ಸ್ವಲ್ಪ ಹೊತ್ತಲ್ಲೇ ಕಲ್ತ್ಕೊಂಡು ಅವರ ಹೆಲ್ಪ್ ಅನ್ನ ಯೂಸ್ ಮಾಡಿಕೊಂಡು ಆ ಕೋಟ್ ಅಲ್ಲಿ ಹೇಳಿದ ಹಾಗೆ ಜಯಂಟ್ ನ ಶೋಲ್ಡರ್ ಅಲ್ಲಿ ಹತ್ತಿ ನಿಂತು ಎಕ್ಸ್ಟ್ರೀಮ್ ಆಗಿ ಸಕ್ಸಸ್ಫುಲ್ ಆಗಿ ಬದಲಾಗ್ತೀರಾ? ಒಬ್ಬ ಸ್ಮಾರ್ಟ್ ಆದ ಪರ್ಸನ್ ಆಗಿ ಇದ್ರೆ ಜಯಂಟ್ ನ ಶೋಲ್ಡರ್ ಅಲ್ಲಿ ಹತ್ತಿ ನಿಂತೆ ಸಕ್ಸಸ್ಫುಲ್ ಆಗಿ ಬದಲಾಗಬೇಕು ಅಂತ ಅನ್ಕೋತೀರಾ? ಈ ರೀಸನ್ ಇಂದ ನಮ್ಮ ಚಾನಲ್ ಅಲ್ಲಿ ಕೂಡ ಈ ಲೋಕದಲ್ಲಿ ಸಕ್ಸಸ್ಫುಲ್ ಆದ ಸುಮಾರು ಪರ್ಸನ್ ನ ಲೈಫ್ ಟೈಮ್ ಟೀಚಿಂಗ್ಸ್ ಅನ್ನ ಅವರ ಬುಕ್ ಮೂಲಕ ಓದಿ ತಿಳ್ಕೊಂಡು ಜಯಂಟ್ ನ ಶೋಲ್ಡರ್ ಅಲ್ಲಿ ಹತ್ತಿ ನಿಂತು ಅವರು ಅವರ ಲೈಫ್ ಟೈಮ್ ಅಲ್ಲಿ 10 ವರ್ಷ ಸ್ಪೆಂಡ್ ಮಾಡಿ ಕಲ್ತ್ಕೊಂಡ ವಿಷಯವನ್ನ 10 ನಿಮಿಷದಲ್ಲಿ ನಾವು ನಿಮ್ಗೆ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೀವಿ. ಈ ರೀಸನ್ ಇಂದ ನಮ್ಮ ಚಾನಲ್ ಅಲ್ಲಿ ಬುಕ್ ನ ಓದೋದಕ್ಕೆ ನಾವು ಹೇಳ್ತಾ ಇದ್ದೀವಿ. ನಿಮ್ಗೆ ಬುಕ್ ನ ಓದೋಕೆ ಟೈಮ್ ಇಲ್ಲ ಅಂದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋ ಮೂಲಕ ಈ ಜಯಂಟ್ ನ ಶೋಲ್ಡರ್ ಅಲ್ಲಿ ನೀವು ಹತ್ತಕ್ಕಾಗುತ್ತೆ, ನಿಮ್ಮ ನಾಲೆಜ್ ಅನ್ನ ಇಂಪ್ರೂವ್ ಮಾಡ್ಕೋಬಹುದು. ನಂಬರ್ 4, ಇಫ್ ಯು ಕಾಂಟ್ ಜನರೇಟ್ 10 ಐಡಿಯಾಸ್ ಜನರೇಟ್ 20. ಜೇಮ್ಸ್ ಹಾಲ್ಚರ್ ಅನ್ನೋ ಒಬ್ರು 20 ಕಂಪನಿಯನ್ನ ಸ್ಟಾರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. 15 ಕಂಪನಿ ಫೇಲ್ ಆಗುತ್ತೆ, 3 ಕಂಪನಿ ಸಕ್ಸಸ್ಫುಲ್ ಆಗಿ ಬದಲಾಗಿ ಅವ್ರನ್ನ ಮಲ್ಟಿ ಮಿಲಿಯನರ್ ಆಗಿ ಬದಲಾಯಿಸ್ತು. ಅವರ ಅಡ್ವೈಸ್ ನ ಪ್ರಕಾರ ನಮ್ಮ ಬ್ರೈನ್ ನ ಹಾಗೆ ಮಂದವಾಗಿ ಇಟ್ಕೊಳ್ದೆ ಒಂದು ಐಡಿಯಾ ಫ್ಯಾಕ್ಟರಿಯಾಗಿ ಬದಲಾಯಿಸಿ ದುಡ್ಡನ್ನ ಸಂಪಾದನೆ ಮಾಡೋದಿಕ್ಕೆ, ಇಲ್ಲಾಂದ್ರೆ ನಿಮ್ಮನ್ನ ಇಂಪ್ರೂವ್ ಮಾಡ್ಕೊಳ್ಳೋದಿಕ್ಕೆ ಡೈಲಿ 10-20 ಐಡಿಯಾವನ್ನ ಜನರೇಟ್ ಮಾಡಿ ಒಂದು ನೋಟ್ ಅಲ್ಲಿ ಬರ್ದಿಡೋದಕ್ಕೆ ಹೇಳ್ತಾರೆ. ನಾವು ಯಾವಾಗ್ಲೂ ಐಡಿಯಾವನ್ನ ಜನರೇಟ್ ಮಾಡೋದಕ್ಕೆ ಟ್ರೈ ಮಾಡ್ಬೇಕಾದ್ರೆ ಅದು ಪರ್ಫೆಕ್ಟ್ ಆಗಿ ಇರಬೇಕು ಅಂತ ಅನ್ಕೋತೀವಿ. 20 ಐಡಿಯಾವನ್ನ ಒಂದು ನೋಟ್ ಅಲ್ಲಿ ಬರಿಬೇಕು ಅಂತ ಟ್ರೈ ಮಾಡ್ಬೇಕಾದ್ರೆ ಅದರಲ್ಲಿ ಸುಮಾರು ವರ್ಸ್ಟ್ ಆದ ಐಡಿಯಾಸ್ ಎಲ್ಲ ಬರುತ್ತೆ, 1-2 ಬೆಸ್ಟ್ ಆದ ಐಡಿಯಾಸ್ ಬರುತ್ತೆ. ಅದು ಕಂಪ್ಲೀಟ್ ಆಗಿ ನಾರ್ಮಲ್, ಅದರಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ನೀವು ಐಡಿಯಾವನ್ನ ಬರ್ದಿಟ್ಟ ನಂತರ ರ್ಯಾಂಡಮ್ ಆಗಿ ಅದನ್ನ ಹಾಗೆ ಬಿಡದೆ ಈಗ ಅದನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಟ್ರೈ ಮಾಡೋದಿಕ್ಕೆ ನೆಕ್ಸ್ಟ್ ಅದಕ್ಕೋಸ್ಕರ ಇಡೋ ಫಸ್ಟ್ ಸ್ಟೆಪ್ ಯಾವ್ದಂತ ಬರೀಬೇಕು. ಯಾಕಂದ್ರೆ ಇದನ್ನ ಬರೆಯೋದ್ರಿಂದ ಯಾವ ಐಡಿಯಾವನ್ನ ಇಮಿಡಿಯೇಟ್ ಆಗಿ ಎಕ್ಸಿಕ್ಯೂಟ್ ಮಾಡಕ್ಕಾಗುತ್ತೆ ಅಂತ ಗೊತ್ತಾಗುತ್ತೆ. ಕೆಲವು ಐಡಿಯಾಗೆ ಹಣ ಬೇಕಾಗುತ್ತೆ, ಕೆಲವು ಐಡಿಯಾವನ್ನ ಫ್ರೀ ಆಗಿ ನಾವು ಸ್ಟಾರ್ಟ್ ಮಾಡಬಹುದು. ಸೊ ನಿಮ್ಗೆ ಬರೋ ಐಡಿಯಾವನ್ನ ನೀವಿರೋ ಕರೆಂಟ್ ಸಿಚುವೇಶನ್ ಅಲ್ಲಿ ಯಾವ್ದನ್ನ ಈಸಿಯಾಗಿ ಮಾಡಬಹುದು ಅಂತ ಒಂದು ಫಿಲ್ಟರ್ ಅನ್ನ ಮಾಡಿ ಆದಷ್ಟು ಬೇಗ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಈ ರೀತಿ ಐಡಿಯಾವನ್ನ ಎಕ್ಸಿಕ್ಯೂಟ್ ಮಾಡಿನೇ ವರ್ಜಿನ್ ಗ್ರೂಪ್ ನ ಫೌಂಡರ್ ರಿಚರ್ಡ್ ಬ್ರಾನ್ಸನ್ ಬಂದು ಸುಮಾರು ಡಿಫ್ರೆಂಟ್ ಕಂಪನಿಯನ್ನ ಸ್ಟಾರ್ಟ್ ಮಾಡಿ, ಅವರು ಸ್ಟಾರ್ಟ್ ಮಾಡಿದ ಕಂಪನಿ ಎಲ್ಲ ಡಿಫ್ರೆಂಟ್ ಫೀಲ್ಡ್ ಅಲ್ಲಿ ಇದ್ರೂ ಕೂಡ ಅದರಲ್ಲಿ ಮೆಜಾರಿಟಿ ಎಲ್ಲದರಲ್ಲೂ ಕೂಡ ಇವರು ಸಕ್ಸಸ್ಫುಲ್ ಆಗಿ ಬದಲಾಗ್ತಾರೆ. ಸೊ ನಿಮ್ಮ ಬ್ರೈನ್ ಅನ್ನೋದು ಒಂದು ಐಡಿಯಾ ಮಿಷನ್ ಅನ್ನೋದನ್ನ ಮರೀದೇ ಇರೋದಿಕ್ಕೆ, ಅದನ್ನ ಪ್ರಾಪರ್ ಆಗಿ ವರ್ಕ್ ಮಾಡಿಸೋದಿಕ್ಕೆ ಡೈಲಿ ನಿಮ್ಮ ಟು ಡೂ ಲಿಸ್ಟ್ ನ ಜೊತೆಗೆ ಒಂದು ಐಡಿಯಾ ಲಿಸ್ಟ್ ಅನ್ನ ಕೂಡ ಹಾಕಿ ನಿಮಗೆ ಬರೋ ರ್ಯಾಂಡಮ್ ಐಡಿಯಾವನ್ನ ಬರ್ದಿರ್ತಾ ಹೋಗಿ. ಯಾಕಂದ್ರೆ ನಿಮ್ಗೆ ಬರೋ ರ್ಯಾಂಡಮ್ ಐಡಿಯಾಸ್ ಅಲ್ಲೂ ಕೂಡ ಒಂದು ಮಲ್ಟಿ $1 ಮಿಲಿಯನ್ ಐಡಿಯಾ ಇರಬಹುದು. ಆ ಐಡಿಯಾವನ್ನ ಪ್ರಾಪರ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ರೆ ನೀವು ಕೂಡ ಸಕ್ಸಸ್ಫುಲ್ ಆಗಿ ಬರಬಹುದು. ಈ 4 ಹ್ಯಾಬಿಟ್ ಅನ್ನ ಅಥವಾ ಲೈಫ್ ಲೆಸನ್ ನ ಟೂಲ್ಸ್ ಆಫ್ ಟೈಟನ್ ಅನ್ನೋ ಬುಕ್ ಇಂದ ನಮ್ಮ ಸ್ವಯಂ ಎಕ್ಸ್ಪೀರಿಯನ್ಸ್ ಇಂದ ಕ್ರಿಯೇಟ್ ಮಾಡಿದೀವಿ. ಈ ಬುಕ್ ಅಲ್ಲಿ ಸುಮಾರು ಜೈಂಟ್ಸ್ ಅನ್ನ ಇಂಟರ್ವ್ಯೂ ಮಾಡಿ ಲೈಫ್ ಅಲ್ಲಿರೋ ಸುಮಾರು ಸಮಸ್ಯೆಗೆ ಒಂದೇ ಬುಕ್ ಅಲ್ಲಿ ಆನ್ಸರ್ ಸಿಗೋ ಹಾಗೆ ಇವರು ಮಾಡಿದ್ದಾರೆ. ನೀವು ಇದನ್ನ ಓದ್ಬೇಕು ಅಂತ ಅನ್ಕೊಂಡ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲಿ ನೀವು ತಗೊಂಡು ಓದ್ಕೋಬಹುದು. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಚಾನಲ್ ಅದರ ವಿಡಿಯೋವನ್ನ ನೀವು ಇಲ್ಲಿ ಕ್ಲಿಕ್ ಮಾಡಿ ನೋಡ್ಕೋಬಹುದು. ನಮ್ಮನ್ನ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಅಲ್ಲಿ ಫಾಲೋ ಮಾಡ್ಬೇಕಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲಿಂದ ನೀವು ನಮ್ಮನ್ನ ಫಾಲೋ ಮಾಡ್ಕೋಬಹುದು. ಕೊನೆಯದಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.